ನಮ್ಮ ಸರ್ಕಾರ ಇದ್ದಾಗ ಡಿಜೆ ಹಳ್ಳಿ ಕೆಜೆ ಹಳ್ಳಿ ಪ್ರಕರಣ ನಡೆದಿಲ್ಲ ಅವರು ಮಾಡಿದ್ರು ನಾವು ಮಾಡಿದ್ವಿ ಅನ್ನೋದು ಸರಿಯಲ್ಲ ಚಾಮರಾಜನಗರದಲ್ಲಿ ಮಾಜಿ ಸಚಿವ ರಾಮದಾಸ್ ತೀಕ್ಷ್ಣವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸರಿ ತಪ್ಪುಗಳ ವಿಮರ್ಶಿಸುವ ಕೆಲಸವನ್ನ ಸರ್ಕಾರದಲ್ಲಿ ಮಾಡಬಾರದು ಅಧಿಕಾರಕ್ಕೆ ಬರ್ತಿದ್ದಂತೆ ಕ್ರಿಮಿನಲ್ ಕೇಸ್ ವಿಡ್ರಾ ಮಾಡಬಾರದು ನಾವು ತಪ್ಪು ಮಾಡಿದಕ್ಕೆ ಜನ ನಮಗೆ ಉತ್ತರ ಕೊಟ್ಟಿದ್ದಾರೆ ಇವರಿಗೂ ಉತ್ತರ ಕೊಡ್ತಾರೆ ಅಂದ್ರೆ ನಾವು ತಪ್ಪು ಮಾಡಿದ್ವಿ ಅನ್ನೋದನ್ನ ಒಪ್ಪಿಕೊಂಡಿದ್ದಾರೆ ರಾಮದಾಸ್ ಮಾಜಿ ಸಚಿವರು ಬಿಜೆಪಿ ಅಲ್ಲಿದ್ದಾಗ ನಾವು ತಪ್ಪು ಮಾಡಿದ್ವಿ ಅಂತ ಕರ್ನಾಟಕದ ಜನ ಬಹಳ ಬುದ್ಧಿವಂತರು ಯಾರೇ ತಪ್ಪು ಮಾಡಿದ್ರೂ ಅವರಿಗೆ ಶಿಕ್ಷೆ ಕೊಡ್ತಾರೆ ನಾವು ತಪ್ಪು ಮಾಡಿದ್ದಕ್ಕೆ ಜನ ನಮಗೆ ಉತ್ತರ ಕೊಟ್ಟಿದ್ದಾರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ್ಲೇಲ್ಲ ಶಾಂತಿ ಕದಡುತ್ತಾರೆ ಮುಂದೆ ಇವರಿಗೂ ಜನರು ತಕ್ಕ ಉತ್ತರವನ್ನ ಕೊಡ್ತಾರೆ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಬದಲು ಮಂತ್ರಿ ವೇಷ ಹಾಕೊಂಡು ಅಲ್ಲಿ ಹೋಗ್ತಾರೆ ಕಾಂಗ್ರೆಸ್ ಬಂದ ತಕ್ಷಣ ಕೋಮು ಸೌಹಾರ್ದ ಕೆಡಿಸುವಂತ ಕೆಲಸ ಆಗಬಾರದು ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮಾಜಿ ಸಚಿವ ರಾಮದಾಸ್ ಒಂದು ನಾನಾಗ್ಲೇ ಹೇಳಿದೆ ಇದನ್ನ ಅವರು ಮಾಡಿದ್ರು ಅದಕ್ಕೆ ನಾವು ಮಾಡಿದ್ವಿ ಇವೆಲ್ಲ ಪ್ರಶ್ನೆಗಳಲ್ಲ ಸಮಾಜದ ಮಧ್ಯದಲ್ಲಿ ನಮ್ಮ ಸರ್ಕಾರ ಇದ್ದಂತ ಸಮಯದಲ್ಲಿ ಆ ಒಂದೇ ಒಂದು ಟೀಕೆಹಳ್ಳಿಯ ಒಂದು ಬಿಟ್ರೆ ಇನ್ಸಿಡೆಂಟ್ ಬಿಟ್ರೆ ಇನ್ನೆಲ್ಲೂ ಯಾವುದೇ ರೀತಿಯಾದಂತ ಸಮಸ್ಯೆಗಳು ಇರಲಿಲ್ಲ ಹಾಗಾಗಿ ಈ ಸರ್ಕಾರ ಬಂದ ತಕ್ಷಣದಲ್ಲೇನೇ ಈ ರೀತಿಯಾದಂತ ಕೋಮು ಸೌಹಾರ್ದವನ್ನ ಮುರಿಯುವಂತ ಕೆಲಸಗಳಿದೆಯಲ್ಲ ಅದನ್ನು ಮಾಡಬಾರದು ಮತ್ತು ಉತ್ತೇಜನ ಕೂಡ ಮಾಡಬಾರದು ಅದರ ಜೊತೆನಲ್ಲೇ ಬಂದ ತಕ್ಷಣದಲ್ಲೇ ಕೇಸ್ ಏನಾಗಿದೆ ಅಂತ ನೋಡದೇನೆ ಯಾವುದೋ ಕೇಸ್ ನಲ್ಲಿ ಕ್ರಿಮಿನಲ್ ಕೇಸ್ ಅಲ್ಲಿ ಇದ್ದಂತವರಿಗೆಲ್ಲರೂ ಕೂಡ ನಾವು ಕೇಸ್ ಅನ್ನು ವಿತ್ಡ್ರಾ ಮಾಡ್ತೀವಿ ಅಂತ ಹೇಳಿದ್ಯಲ್ಲ ಇದು ಒಳ್ಳೆ ಸಿಗ್ನಲ್ ಅಲ್ಲ ಕಾನೂನನ್ನ ಪರಿಪಾಲನೆ ಮಾಡುವಂತ ವ್ಯವಸ್ಥೆ ಇರುವಂತ ಸರ್ಕಾರ ಮಾಡುವಂತದ್ದಲ್ಲ ಅವರನ್ನ ರಕ್ಷಣೆ ಮಾಡ್ತಿದೆ ಅಂತ ಅಲ್ಲ ನಾನು ಯಾರು ಹೇಳಬೇಕಾಗಿಲ್ಲ ಜನಸಾಮಾನ್ಯರಿಗೆ ಗೊತ್ತಾಗಿದೆ ಅದಕ್ಕೆ ಉತ್ತರವನ್ನ ಸಭೆಯ ಬಂದಾಗ ಕರ್ನಾಟಕದವರು ಬಹಳ ಬುದ್ಧಿವಂತರು ಹೌದಲ್ಲ ನಾವು ತಪ್ಪು ಮಾಡಿದ್ದಕ್ಕೆ ಇವತ್ತು ನಮಗೂ ಉತ್ತರ ಕೊಟ್ಟಿದ್ದಾರೆ ಅವರು ಮಾಡ್ತಾ ಇರೋದಕ್ಕೆ ಅವರಿಗೂ ಉತ್ತರ ಸಿಗುತ್ತೆ ಒಂದು ನಾನಾಗ್ಲೇ ಹೇಳಿದೆ ಇದನ್ನ ಅವರು ಮಾಡಿದ್ರು ಅದಕ್ಕೆ ನಾವು ಮಾಡಿದ್ವಿ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ